ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಮತ್ತೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಲವು ದಶಕಗಳಿಂದ, ಅಂದರೆ 30-35 ವರ್ಷಗಳಿಂದ ಹೋರಾಟ ನಡೀತಾ ಬರ್ತಾನೆ ಇದೆ. ಆದರೆ ಸರ್ಕಾರಗಳು ಬದಲಾದಂತೆ ಅಭಿಪ್ರಾಯಗಳು ಕೂಡ ಒಂದೊಂದು ರೀತಿ ಆಗ್ತವೆ. ಸಚಿವ ಹೆಬ್ಬಾಳ್ಕರ್ ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಆಗ್ರಹಿಸಿದ್ದಾರೆ, ಹೊಸ ಜಿಲ್ಲೆ ರಚನೆಗೆ ನನ್ನ ಅಭಿಮತವಿದೆ ಅಂತೇಳಿ ಸಚಿವೆ ಹೇಳಿದ್ದಾರೆ. ಯಾವುದನ್ನು ಹೊಸ ಜಿಲ್ಲೆ ಮಾಡಬೇಕು, ಸರ್ಕಾರ ನಿರ್ಧಾರ ಮಾಡಬೇಕು, ಅದು ಚಿಕ್ಕೋಡಿನ, ಗೋಕಾಕ ಅಥವಾ ಥಣಿನ, ಒಂದು 2-3 ಬೇಡಿಕೆ ಇದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇತ್ತ ಗೋಕಾಕ್ ಜಿಲ್ಲೆ ರಚನೆಗೆ ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಆಗ್ರಹಿಸಿದ್ದಾರೆ. ಹಿಂದೆ ಜೆಎಚ್ ಪಟೇಲ್ ಸಿಎಂ ಆದಾಗ ಚಿಕ್ಕೋಡಿ ಗೋಕಾಕನ್ನು ಘೋಷಣೆ ಮಾಡಿದರು, ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ಗಡಿ ವಿವಾದ ಆಯಿತು, ರಾಜಕೀಯ ಕಾರಣಕ್ಕೆ ಅದನ್ನು ಕೈ ಬಿಡಲಾಯಿತು. ಆ ಸಂದರ್ಭದಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಸರ್ಕಾರಕ್ಕೆ ವರದಿ ನೀಡಲಾಗಿದೆ ಅಂತ ಬಿಜೆಪಿಯ ರಾಜ್ಯಸಭಾ ಎಂಪಿ ಕಡಾಡಿ ಹೇಳಿದ್ದಾರೆ. ನೋಡಿ, ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾವನೆ ಇತ್ತು, ಆದರೆ ಅವರು ಕೈ ಹಾಕಲಿಲ್ಲ. ಜೇನುಗೂಡಿಗೆ ಕಲ್ಲು ಹೊಡೆದಂಗೆ ಆಗುತ್ತೆ ಅನ್ನುವಂಥದ್ದ ಒಂದು ಭಯ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್, ಜಿಲ್ಲೆಯ ಸಾಕಷ್ಟು ಜನಪ್ರತಿನಿಧಿಗಳು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಸ್ತಾವನೆ ಇದೆ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದ್ರಿಂದ, 18 ಕ್ಷೇತ್ರ ಇರೋದ್ರಿಂದ ಇದನ್ನ 2 ಜಿಲ್ಲೆಯನ್ನ ಮಾಡಬೇಕು, 3 ಜಿಲ್ಲೆಯನ್ನ ಮಾಡ್ಬೇಕನ್ನುವಂತ ಈಗಾಗಲೇ ಚರ್ಚೆ ಇದೆ. ಅದಕ್ಕೆ ನನ್ನ ಸಹಮತನೂ ಇದೆ. ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬಹಳ ತೊಂದರೆ ಜನಸಾಮಾನ್ಯರಿಗೂ ಆಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ. ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನ 3 ಜಿಲ್ಲೆ ಮಾಡೋದು ಒಳ್ಳೆಯದು ಅಂತ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ನಾನಂತರೂ ಗಟ್ಟಿ ಬೆಳಗಾವಿ ಜಿಲ್ಲೆ 15 ತಾಲೂಕುಗಳನ್ನು ಹೊಂದಿರತಕ್ಕಂಥ, 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮತ್ತು 2 ಪೂರ್ಣ, 1 ಭಾಗಶಃ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಭಾಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯೊಳಗೆ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಕಠಿಣ ಆಗಿಬಿಟ್ಟದಂದರೆ, ಒಬ್ಬ ಡಿ ಸಿ ಎಲ್ಲ ಕಡೆ ಹೋಗಿ ಭೇಟಿ ಆಗಲಿಕ್ಕೆ ಆಗೋದಿಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇಡೀ ಜಿಲ್ಲೆಗೆ ಹೋಗಿ ಭೇಟಿ ಹಾಕೋಗಲ್ಲ, ಒಬ್ಬ ಎಸ್ ಪಿ ಎಲ್ಲ ಕಡೆ ಹೋಗಿ ಭೇಟಿ ಹಾಕೋಗಲ್ಲ. ಆ ಕಾರಣದಿಂದ ಸರ್ಕಾರವೇ ನೇಮಕ ಮಾಡಿದಂಥ ಆಯೋಗಗಳ ಕೊಟ್ಟಿರ್ತಕ್ಕಂಥ ವರದಿ ಹಿನ್ನೆಲೆಯಲ್ಲಿ ನೂತನ ಜಿಲ್ಲೆಗಳ ರಚನೆ ಆಗಬೇಕಾದಂಥ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಡಲಿ. ಇಲ್ಲ, ಸರ್ಕಾರ ನೀವು ನೇಮಕ ಮಾಡಿದಂಥ ವರದಿಗಳದಾವ, ಆ ವರದಿ ಆಧಾರದ ಮೇಲೆ ನೀವು ನಿರ್ಣಯ ತಗೊಡ್ರಿ ಅಂತ ಹೇಳ್ತೀನಿ. ಭಾಳ ಡಿಕ್ಲೇರ್ ಆಗಿದ್ದು ಈ ಹಿಂದೆ, ಡಿಕ್ಲೇರು ಆಗಿದ್ದು. ಅಲ್ಲ, ಸರ್ಕಾರ ನೋಡ್ರಿ, ಈ ಹಿಂದೆ ವರದಿ ಕೊಟ್ಟಿದ್ರು ಭೌಗೋಳಿಕವಾಗಿ ಎಲ್ಲಿ ಆಗ್ಬೇಕಂತೇಳಿ. ಆ ವರದಿ ಆಧಾರದ ಮ್ಯಾಗ ಜೆ ಎಚ್ ಪಟೇಲ್ರ ಕಾಲದೊಳಗೆ ಅನೌನ್ಸ್ ಆಗಿತ್ತು, ರಾಜಕೀಯ ಉದ್ದೇಶದಿಂದ ಮತ್ತೆ ಯಾವುದೋ. ಹಾಂ, ಗೋಕಾಕ್ ಆಗಲೇಬೇಕಲ್ಲ, ಗೋಕಾಕ್ ಆಗಬೇಕು, ಚಿಕ್ಕೋಡಿದಿತ್ತು ಚಿಕ್ಕೋಡಿ ಆಗಬೇಕು. ನೀವು ರಾಜಕೀಯ ಒತ್ತಡಕ್ಕೆ ಒಳಗಾದ್ರಿ ಅಂದ್ರೆ ಕೇಳಲ್ಲ, ಅವ್ರು ಸೇರೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ. ಈಗ ನನ್ನ ಅಭಿಪ್ರಾಯ ನಾ ಹೇಳ್ತೇನೆ, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೋ. ಆದ್ರೆ ಸರ್ಕಾರ ಭೌಗೋಳಿಕವಾಗಿ ಜನರಿಗೆ ಯಾವ್ದು ಅನುಕೂಲ ಆಕೈತೆ ಅನ್ನುವಂಥ ತೀರ್ಮಾನ ತಗೋಬೇಕಲ್ಲ. ಇದನ್ನ 2 ದಿವಸ ಮುಂದುವರೆಸೋರದ, ಇದರಿಂದ ಡೆವಲಪ್ಮೆಂಟ್ ಭಾಳ ಅಡಚಣೆ ಆಗ್ಯದ. ಅಲ್ಲ, ಲೀಡರ್ಸ್ ಮೇಲೆ 9 ಕೊಟ್ಕೊಂಡ್ರೆ ನಮ್ಮೂರಿಗೆ ಆಗಲಿ ಅಂತ ಕಲ್ಲೊಳಿಗೆ ಆಗ್ಬೇಕಂತನ್ನ ಲೀಡರ್ಸ್ ಕೇಳಿ ಕೊಡೋದಲ್ಲ. ಬ್ರಿಟಿಷರು ಯಾವತ್ತಿದ್ರು ಅವತ್ತನ ಗೋಕಾಕ್ ಜಿಲ್ಲೆ ಅಂತೇಳಿ ಆಗಿತ್ತು. ಗೋಕಾಕದೊಳಗೆ ಹೆಡ್ ಕ್ವಾರ್ಟರ್ ಇತ್ತು ಬ್ರಿಟಿಷರು ಇದ್ದಾಗ. ಈ ಬೆಳಗಾವಿ ಜಿಲ್ಲೆ ಕೇಂದ್ರ ಆಗಿರಲಿಲ್ಲ, ಬ್ರಿಟಿಷರು ಇದ್ದಾಗ ಭೌಗೋಳಿಕವಾಗಿ ಮಧ್ಯವರ್ತಿ ಸ್ಥಳ ಅಂತ ಐತೆ ಅಂತೇಳಿ ಗೋಕಾಕನ್ನ ಜಿಲ್ಲಾ ಕೇಂದ್ರ ಮಾಡಿ ಬ್ರಿಟಿಷರ ಅವತ್ತು ಆಳ್ವಿಕೆ ಪ್ರಾರಂಭ ಮಾಡಿದರು. ಮುಂದೊಂದು ದಿನ ಏನಾಯಿತು, ಬ್ರಿಟಿಷರಿಗೆ ಅಲ್ಲಿ ಗುಡ್ಡ ಇರೋದ್ರಿಂದ ಅವರು ತಂಪು ಪ್ರದೇಶದೊಳಗೆ ಇದ್ದು ಬಂದವರು ಬ್ರಿಟಿಷರು ಇಂಗ್ಲೆಂಡ್ದೊಳಗೆ, ಅವರಿಗೆ ಅಲ್ಲಿ ಬಿಸಿಲು ತಡ್ಕೋಕ್ಕಾಗಲಿಲ್ಲ ಅಂತೇಳಿ ಈ ಕಡೆ ಬಂದರು, ಬೆಳಗಾವಿಗೆ ಬಂದರು. ಅದಾದಮೇಲೆ ಭಾಳಷ್ಟು ಭೌಗೋಳಿಕವಾಗಿ ದೊಡ್ಡದಾದ ನಂತರ ಅನೇಕ ಕಮಿಟಿಗಳು ನೇಮಕ ಆದವು. ಕಮಿಟಿಗಳು ನೇಮಕ ಆದಂಥ ಸಂದರ್ಭದೊಳಗೆ ಎಲ್ಲರೂ ವರದಿ ಕೊಟ್ಟಿರುವಂಥದ್ದು ಏನಂದ್ರೆ ಗೋಕಾಕ್ ಜಿಲ್ಲೆ ಆಗಲಿ ಅಂತ ವರದಿ ಕೊಟ್ಟರು. ಯಾಕೆ ಕೊಟ್ರು ಅಂತಂದ್ರೆ ಹಿಂದೆ ಬ್ರಿಟಿಷರ ಕಾಲದಾಗೂ ಇಲ್ಲಿತ್ತು, ಈಗೂ ಅಲ್ಲಿರಬೇಕು, ಭೌಗೋಳಿಕವಾಗಿ ಅದು ಸೆಂಟರ್ ಅದ, ಇಲ್ಲಿ ಅಲ್ಲಿ ಮಾಡ್ರಿ ಅಂತ ಕೊಟ್ಟರು. ಆಮೇಲೆ ಅವತ್ತಿನ ಕಾಲದೊಳಗೆ ಲಘುಟ ಆಗಲಿಲ್ಲ. ಆಮೇಲೆ ಒಂದು ವರದಿ ಇನ್ನು ಕೊಟ್ಟರಲ್ಲ, ನೀವು ಅಟ್ ಲೀಸ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯರೇ ಪ್ರಾರಂಭ ಮಾಡೋದಂತ ಕೊಟ್ಟರು. ಆದ್ರೆ ಅಲ್ಲಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ, ಇಲ್ಲಿರ್ತಕ್ಕಂಥ ಭಾಷಾ ಹಿನ್ನೆಲೆಯಿಂದ, ಬೇರೆ ಬೇರೆ ತಾಲೂಕಿನವ್ರ ವಿರೋಧದಿಂದ ನಮ್ಮ ತಾಲೂಕು ಜಿಲ್ಲೆ ಆಗುವಲ್ಲಿ ಹಿಂದುಳಿತು. ಆದರೆ ನಾನು ಇವತ್ತು ಆಗ್ರಹ ಮಾಡ್ತೀನಿ, ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ರಾಜಕಾರಣಿಗಳು ಕೂಡ ಬೆಳಗಾವಿ